हाय फ्रेंड्स, वेलकम टू लैपटॉप स्टोर कनाडा। ಸ್ನೇಹಿತರೆ, ನಾನು ಇವತ್ತಿದ್ದೀನಿ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ನ ವೈಟ್ ಫೀಲ್ಡ್ ಬ್ರಾಂಚ್ ಅಲ್ಲಿ। ಸ್ನೇಹಿತರೆ, ಯಾಕೆ ವೈಟ್ ಫೀಲ್ಡ್ ಬ್ರಾಂಚ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಲ್ಯಾಪ್ಟಾಪ್ ಸ್ಟೋರ್ನ ಬ್ರಾಂಚ್ಗಳು ಆಲ್ ಓವರ್ ಬೆಂಗಳೂರು 9 ಶಾಪ್ಸ್ ಇದೆ। ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ 28 ಶಾಪ್ಸ್ ಇದೆ। ಸ್ನೇಹಿತರೆ, ನಮ್ಮ ಶಾಪ್ಗಳು ಚೆನ್ನೈಲಿ ಇದೆ, ವಿ ಹ್ಯಾವ್ ಶಾಪ್ಸ್ ಇನ್ ಹೈದರಾಬಾದ್, ವಿ ಹ್ಯಾವ್ ಶಾಪ್ಸ್ ಇನ್ ಪುಣೆ ಅಂಡ್ ಮುಂಬೈ ಆಲ್ಸೋ। ಸೊ ನೀವು ಎಲ್ಲಿ ಬೇಕಾದರೂ ಹೋಗಿ ಲ್ಯಾಪ್ಟಾಪ್ ಸ್ಟೋರ್ ಇಂದ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಗಳನ್ನು ಪರ್ಚೇಸ್ ಮಾಡಬಹುದು, ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್ಸ್ ಗಳನ್ನು ಪರ್ಚೇಸ್ ಮಾಡಬಹುದು। ಅಷ್ಟೇ ಅಲ್ಲದೆ ನೀವು ಸರ್ವಿಸ್ ಗಳನ್ನು, ನಿಮ್ಮ ಲ್ಯಾಪ್ಟಾಪ್ ಗಳಿಗೆ ಬೇಕಾದ ಯಾವುದೇ ರೀತಿಯ ಸರ್ವಿಸಸ್ ಅನ್ನು ಅಲ್ಲಿಂದ ಆಕ್ಸೆಸ್ ಮಾಡಬಹುದು। ಸೊ ಸ್ನೇಹಿತರೆ, ಇವತ್ತು ನಾನು ಇರೋದು ವೈಟ್ ಫೀಲ್ಡ್ ಬ್ರಾಂಚ್ ಅಲ್ಲಿ। ಇಲ್ಲಿನ ಶಾಪ್ನ ಫ್ರಂಟ್ ಡೆಸ್ಕ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ದಿನೇಶ್ ಸರ್ ಇದ್ದಾರೆ, ಬನ್ನಿ ಅವರನ್ನ ಮೀಟ್ ಮಾಡೋಣ। ಇಲ್ಲಿರುವಂತಹ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ಸ್ ಗಳ ಬಗ್ಗೆ ಅವರಿಂದಾನೇ ತಿಳ್ಕೊಳ್ಳೋಣ। ದಿನೇಶ್ ಸರ್ ನಮಸ್ಕಾರ। ಸರ್, ಮೊದಲನೇದಾಗಿ ನಮ್ಮ ವೈಟ್ ಫೀಲ್ಡ್ ಬ್ರಾಂಚ್ ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ವೈಟ್ ಫೀಲ್ಡ್ ಮೇನ್ ರೋಡ್ ಆಪೋಸಿಟ್ ಯೂನಿಲಿವರ್ ಆರ್&ಡಿ ಸೆಂಟರ್ ನಿಯರ್ ಬ್ರೂಕ್ ಬರ್ನ್ ಬಸ್ ಸ್ಟಾಪ್ ಹತ್ರ ಬರುತ್ತೆ। ತುಂಬಾ ಹತ್ರನೇ ಆಗುತ್ತೆ ವೈಟ್ ಫೀಲ್ಡ್ ಇಂದ। ಸೋ ಇನ್ನು ಯಾರು ಹತ್ರದಿಂದ ಬರ್ತೀರಿ ಅವರಿಗೆ ಲೊಕೇಶನ್ ಇನ್ಫಾರ್ಮೇಶನ್ ಇದೆ, ಇದು ಅವರಿಗೆ। ಬಟ್ ಯಾರು ದೂರದಿಂದ ಬರ್ತೀರಿ ಅವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲೊಕೇಶನ್, ಪ್ರತಿಯೊಂದು ಶಾಪ್ ಗಳ ಲೊಕೇಶನ್ ಕೂಡ ಸಿಗುತ್ತೆ। ಸರ್, ನಮ್ಮ ವೈಟ್ ಫೀಲ್ಡ್ ಶಾಪ್ ಅಲ್ಲಿ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಗಳು ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ? ಸ್ಟಾರ್ಟಿಂಗ್ 10,000 ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಸ್ಟಾರ್ಟಿಂಗ್ 10,000 ಇಂದ ಸ್ಟಾರ್ಟ್ ಆಗುತ್ತೆ। ಹೈ ಎಂಡ್ ಅಂದ್ರೆ ಎಲ್ಲಿವರೆಗೂ ಇದೆ? ಹೈ ಎಂಡ್ 40,000 60,000 ತನಕ ಇದೆ। 60,000 ವರೆಗೂ ಇದೆ। ಸರಿ ಸರ್, ಇವತ್ತು ನಾವು ಮೊದಲನೇದಾಗಿ ಏನು ನೋಡ್ತಾ ಇದೀವಿ ಸರ್? ಮೊದಲಾಗಿ HP ನಲ್ಲಿ i3 ಫಸ್ಟ್ ಜನರೇಷನ್ 8GB 4GB RAM ಬರುತ್ತೆ, 320GB ಹಾರ್ಡ್ ಡಿಸ್ಕ್ ನೋಡೋಣವಾ। ಓಕೆ, ಇದೆ ಬರೋದು ನಿಮಗೆ i3 ಫಸ್ಟ್ ಜನರೇಷನ್ 4GB RAM 320GB ಆರ್ ಎಸ್ ಬರೋದು। 9,990 ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್। 9,990 ಗೆಲ್ಲ ಸ್ಟಾರ್ಟ್ ಆಗುತ್ತೆ। ಇದರ ಜೊತೆ ಕೂಡ ನಿಮಗೆ 3 ಮಂತ್ಸ್ ಆಫ್ ವಾರಂಟಿ ಸಿಗುತ್ತೆ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ। ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ಎಲ್ಲಾ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಗಳ ಮೇಲೂ ನಿಮಗೆ 3 ಮಂತ್ಸ್ ಆಫ್ ವಾರಂಟಿ ಸಿಗುತ್ತೆ। ಸರ್, ನೆಕ್ಸ್ಟ್ ಏನು ನೋಡ್ತಾ ಇದೀವಿ ಸರ್ ನಾವು? ನೆಕ್ಸ್ಟ್ ಬಂದು M3 ಪ್ರೊಸೆಸರ್, ಸೊ ಇದು ಬಂದು ನಿಮಗೆ X360 ಆಗಿ ಕನ್ವರ್ಟ್ ಮಾಡಬಹುದು ನೀವು ಇದನ್ನ। ಸೊ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಇದು, 8GB RAM ಬರುತ್ತೆ, 128GB SSD, ಲೈಕ್ 18,990 ಇಂದ ಸ್ಟಾರ್ಟ್ ಆಗುತ್ತೆ ಈ ಪ್ರೈಸಸ್। 18,990 ಗೆಲ್ಲ ಸಿಗುತ್ತೆ। ಓಕೆ ಸರ್, ನೆಕ್ಸ್ಟ್ ಬನ್ನು। ನೆಕ್ಸ್ಟ್ ಬಂದು i5 5th ಜನರೇಷನ್ 7th ಜನರೇಷನ್ ಬರುತ್ತೆ, 8GB RAM 256GB SSD, HP 348G4, ಇದರದು ಪ್ರೈಸ್ ಬಂದು 23,990 ಸ್ಟಾರ್ಟ್ ಆಗುತ್ತೆ। ಇದು ಇಂಟೆಲ್ ಕೋರ್ i5 ಪ್ರೊಸೆಸರ್ ಬರುತ್ತೆ, 7th ಜನರೇಷನ್ ಲ್ಯಾಪ್ಟಾಪ್ ಫ್ರೆಂಡ್ಸ್ ನೋಡಬಹುದು। 8GB RAM ಇದೆ, 256GB SSD ಸಿಗುತ್ತೆ। RAM ಮತ್ತು SSD ಗಳು ಅಪ್ಗ್ರೇಡಬಲ್ ಆ ಸರ್? ಅಪ್ಗ್ರೇಡಬಲ್। ಅಪ್ಗ್ರೇಡ್ ಮಾಡಬೇಕು ಅಂದ್ರೆ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ಆ ಫೆಸಿಲಿಟೀಸ್ ಅವೈಲೇಬಲ್ ಇದೆಯಾ? ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ಫೆಸಿಲಿಟೀಸ್ ಅವೈಲೇಬಲ್, ಸರ್ವಿಸ್ ಮಾಡ್ಕೊಡ್ತೀವಿ। ಸರ್ವಿಸ್ ಅವೈಲೇಬಲ್ ಇದೆ ಅಲ್ವಾ? ಸ್ನೇಹಿತರೆ ನೋಡಬಹುದು, ಇಂಟೆಲ್ HD ಗ್ರಾಫಿಕ್ಸ್ ಇದೆ, 14 inches ನ ಸ್ಕ್ರೀನ್ ಬರ್ತಾ ಇದೆ। 23,990 ಗೆಲ್ಲ ನಿಮಗೆ ಈ ಲ್ಯಾಪ್ಟಾಪ್ ಸಿಗುತ್ತೆ, ಕಂಡೀಷನ್ ನೋಡಬಹುದು। ಸ್ನೇಹಿತರೆ, ಇದ್ರ ಮೇಲೆ ನಿಮಗೆ 3 ಮಂತ್ಸ್ ಆಫ್ ವಾರಂಟಿ ಲ್ಯಾಪ್ಟಾಪ್ ಸ್ಟೋರ್ ಕಡೆಯಿಂದ ಸಿಗ್ತಾ ಇದೆ। ದಿನೇಶ್, ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನಾವು? ನೆಕ್ಸ್ಟ್ ಬಂದು HP HP ಲೈಟ್ಬುಕ್ ರಿವೈಲ್ 810 G3 ಅಂತೀವಿ ಇದನ್ನ। i5 5th ಜನರೇಷನ್, ಸೇಮ್ 8GB RAM 256GB SSD, ಇದರದು ಪ್ರೈಸ್ ಬಂದು ನಿಮಗೆ 21,990 ಇಂದ ಸ್ಟಾರ್ಟ್ ಆಗುತ್ತೆ। 21,990 ಇಂದ ಸ್ಟಾರ್ಟ್ ಆಗುತ್ತೆ। ಇದು 11 ಇಂಚಸ್ ನ ಸ್ಕ್ರೀನ್ ಬರ್ತಾ ಇದೆ, ಟಚ್ ಸ್ಕ್ರೀನ್ ಅವೈಲೇಬಲ್ ಇದೆ ಇದರಲ್ಲಿ। ಸ್ನೇಹಿತರೆ ನೋಡಬಹುದು, ಸ್ಪೆಸಿಫಿಕೇಶನ್ ಅಲ್ಲಿ ಇಲ್ಲಿ ಬರೆದಿದ್ದಾರೆ 11.6 ಇಂಚ್ ಸ್ಕ್ರೀನ್ ಇದೆ, ಅದರ ಜೊತೆ ಟಚ್ ಸ್ಕ್ರೀನ್ ಕೂಡ ಅವೈಲೇಬಲ್ ಇದೆ, ಬಂದು ರೋಟೇಟಬಲ್ ಸ್ಕ್ರೀನ್ ಇದೆ, ಫುಲ್ಲಿ ರೋಟೇಟ್ ಕೂಡ ಆಗುತ್ತೆ ನೋಡಬಹುದು। ಓಕೆ, ನೆಕ್ಸ್ಟ್ ಬಂದು ಸೇಮ್ HP ನಲ್ಲೇ ಅಪ್ಗ್ರೇಡೆಡ್ ವರ್ಷನ್, ಲೈಕ್ i7 6th ಜನರೇಷನ್, 16GB RAM 512GB SSD ಬರುತ್ತೆ, ಇದರದ್ದು ಕಾಸ್ಟ್ ಬಂದು 29,990 ಇಂದ ಸ್ಟಾರ್ಟ್ ಆಗುತ್ತೆ। ಸ್ನೇಹಿತರೆ, ಇದು ಇಂಟೆಲ್ ಕೋರ್ i7 ಪ್ರೊಸೆಸರ್ 6th ಜನರೇಷನ್ ಲ್ಯಾಪ್ಟಾಪ್, ಇದು 16GB RAM ಇದೆ, 512GB SSD ಇದೆ। ಇದನ್ನ ಅಪ್ಗ್ರೇಡ್ ಮಾಡೋ ಅಗತ್ಯನೂ ಇಲ್ಲ, ಬಟ್ ಅಪ್ಗ್ರೇಡ್ ಗೆ ಆಪ್ಷನ್ ಇರುತ್ತೆ, ನೀವು 32GB ತನಕ ಅಪ್ಗ್ರೇಡ್ ಮಾಡ್ಕೊಳ್ಬಹುದು, ಆದರೂ ಕೂಡ ಇಲ್ಲಿ ಅಪ್ಗ್ರೇಡ್ ಅಗತ್ಯ ಇಲ್ಲ, ಸಾಕಷ್ಟು ಸ್ಟೋರೇಜ್ ಸಿಗ್ತಾ ಇದೆ। ಈ ಲ್ಯಾಪ್ಟಾಪ್ ನಿಮಗೆ ಓನ್ಲಿ 29,990 ರುಪೀಸ್ ಗೆ ಸಿಗ್ತಾ ಇದೆ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ। ಸ್ನೇಹಿತರೆ, ಕಂಡೀಷನ್ ಕೂಡ ನೋಡಬಹುದು, ಎಷ್ಟು ಒಳ್ಳೆ ಕಂಡೀಷನ್ ಅಲ್ಲಿ ಲ್ಯಾಪ್ಟಾಪ್ ಇದೆ ಅಂತ। ಔಟರ್ ಪಾರ್ಟ್ಸ್ ಇರಬಹುದು ಇದರದ್ದು, ಇದನ್ನು ಕೂಡ ಕ್ಯೂಸಿ ಮಾಡಿ ಒಳ್ಳೆ ರೀತಿಯಲ್ಲಿ ಇದನ್ನ ರಿನ್ಯೂ ಮಾಡಿಕೊಡಲಾಗುತ್ತೆ। ಸೊ ನೋಡಬಹುದು ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ, ಎಷ್ಟು ವೆಲ್ ಕಂಡೀಷನಲ್ ಆಗಿದೆ ಅಂತ। ಸೊ ನೆಕ್ಸ್ಟ್ ಯಾವ ನೋಡ್ತಾ ಇದೀವಿ? ನೆಕ್ಸ್ಟ್ ಬಂದು HP ಎಲೈಟ್ ಬುಕ್ 840G5, ಸೇಮ್ i7 8th ಜನರೇಷನ್, 16GB RAM 512GB SSD, ಇದು ಬಂದು ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್, 35,990 ಇಂದ ಸ್ಟಾರ್ಟ್ ಆಗಿದೆ ಪ್ರೈಸ್। ಇದು 35,990 ಗೆ ಈ ಲ್ಯಾಪ್ಟಾಪ್ ಸಿಗ್ತಾ ಇದೆ। ಸರ್ ಹೇಳಿದ ಹಾಗೆ ಸ್ಪೆಸಿಫಿಕೇಶನ್ ನ ನೀವು ಇಲ್ಲಿ ನೋಡಬಹುದು, 16GB RAM ಬರ್ತಾ ಇದೆ, 512GB SSD ಬರ್ತಾ ಇದೆ ಇದರಲ್ಲಿ। ನೆಕ್ಸ್ಟ್ ಬಂದು ಲೆನೋವೋದಲ್ಲಿ, ಓಕೆ,
Lenovo ThinkPad Yoga 260 ಅಂತೀವಿದನ್ನ ಇದು 360 ಡಿಗ್ರಿ ಲ್ಯಾಪ್ಟಾಪ್ ಇದು ಕನ್ವರ್ಟಬಲ್ ಲ್ಯಾಪ್ಟಾಪ್ ಇದೊಂದು ಲ್ಯಾಪ್ಟಾಪ್ ಇದು ಇದೆ ಬಂದು i3 6th ಜನರೇಷನ್ 4GB RAM 128GB SSD ಬರುತ್ತೆ 18990 ಇದರದು ಪ್ರೈಸ್ 18990 ಗೆಲ್ಲ ನಿಮಗೆ ಫುಲ್ಲಿ ಕನ್ವರ್ಟಬಲ್ 360 ಡಿಗ್ರಿ ಕನ್ವರ್ಟಬಲ್ ಆಗಿರುವಂತ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಸಿಗ್ತಾ ಇದೆ ಸ್ನೇಹಿತರೆ ನೋಡಬಹುದು 14 ಇಂಚಸ್ ನ ಟಚ್ ಸ್ಕ್ರೀನ್ ಬರ್ತಾ ಇದೆ ಇದರೊಟ್ಟಿಗೆ ಇದರ ಜೊತೆ ಇದು ನಿಮಗೆ 3 ಮಂತ್ಸ್ ಆಫ್ ವಾರಂಟಿ ಜೊತೆ 18990 ಗೆಲ್ಲ ನಿಮಗೆ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ನ ಎಲ್ಲಾ ಬ್ರಾಂಚ್ ಗಳಲ್ಲೂ ಅವೈಲೇಬಲ್ ಇದೆ ಸೋ ಸರ್ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನಾವು ನೆಕ್ಸ್ಟ್ ಬಂದು i5 6th ಜನರೇಷನ್ T470S ಇದು Lenovo ThinkPad ಅಲ್ವಾ ಇದು T470S ಇದು i5 6th ಜನರೇಷನ್ 14 ಇಂಚ್ ಸ್ಕ್ರೀನ್ 8GB RAM 256GB SSD ಇದರದು ಕಾಸ್ಟ್ ಬಂದು 21990 ಇಂದ ಸ್ಟಾರ್ಟ್ ಆಗುತ್ತೆ 21990 ಗೆಲ್ಲ ನಿಮಗೆ Lenovo ThinkPad ಸಿಗ್ತಾ ಇದೆ ಸ್ನೇಹಿತರೆ ಸಾಕಷ್ಟು ಜನ ThinkPad ಗಾಗಿ ಹುಡುಕ್ತಾ ಇರ್ತೀರಾ ThinkPad ಒಂದು ಹಾಟ್ ಕೇಕ್ ಅಂತಲೇ ಹೇಳಬಹುದು ಅಷ್ಟು ಫೇಮಸ್ ಆಗಿರುವಂತ ಲ್ಯಾಪ್ಟಾಪ್ ಇದು Lenovo ThinkPad ಇದು ನಿಮಗೆ ಕೇವಲ 21990 ರೂಪೀಸ್ ಗೆ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ನಲ್ಲಿ ಸಿಗ್ತಾ ಇದೆ ಸೋ ನೆಕ್ಸ್ಟ್ ಬಂದ Lenovo ThinkPad T470 i7 6th ಜನರೇಷನ್ 16GB RAM ಬರುತ್ತೆ 256GB SSD ಇದರದ ಕಾಸ್ಟ್ ಬಂದು 26990 ಸ್ಪೆಸಿಫಿಕೇಶನ್ ನಾ ನೋಡ್ಕೊಳ್ಳಬಹುದು Lenovo ThinkPad T 470 ಅವಾಗ 470S ನೋಡಿದ್ವಿ ಇದು 470 ಇದು ಕೂಡ ಹಾಗೆ 16GB RAM ಬರ್ತಾ ಇದೆ 256GB SSD ಬರ್ತಾ ಇದೆ RAM ಮತ್ತು SSD ಗಳು ಅಪ್ಗ್ರೇಡಬಲ್ ಆಗಿರುತ್ತೆ ಸ್ನೇಹಿತರೆ ನೋಡಬಹುದು ವೆಲ್ ಕಂಡೀಷನ್ ಇರುವಂತ ಲ್ಯಾಪ್ಟಾಪ್ ಸರ್ ದಿನೇಶ್ ಸರ್ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನಾವು ನೆಕ್ಸ್ಟ್ ಬಂದು Lenovo ದಲ್ಲಿ 15 ಇಂಚ್ ಸ್ಕ್ರೀನ್ಸ್ ಬರುತ್ತೆ ನಿಮಗೆ i5 7th ಜನರೇಷನ್ 8GB RAM 256GB SSD 31000 ಆಗುತ್ತೆ ಇದು 30990 ಕಾಸ್ಟ್ ಇದೆ ನೋಡಿ ಸ್ನೇಹಿತರೆ Lenovo ThinkPad ಅಲ್ಲಿ ನೆಕ್ಸ್ಟ್ ಬನ್ನು T570 ಇದು ಇಂಟೆಲ್ ಕೋರ್ i5 ಪ್ರೊಸೆಸರ್ ಬರ್ತಾ ಇದೆ 7th ಜನರೇಷನ್ ಲ್ಯಾಪ್ಟಾಪ್ ಇದು ಇಂಟೆಲ್ HD ಗ್ರಾಫಿಕ್ಸ್ ಅವೈಲೇಬಲ್ ಇದೆ 8GB RAM ಇದೆ 256GB SSD ಸಿಗುತ್ತೆ 30990 ರೂಪೀಸ್ ವಿತ್ 3 ಮಂತ್ಸ್ ಆಫ್ ವಾರಂಟಿ ನಿಮ್ಮ ಹತ್ತಿರದ ಲ್ಯಾಪ್ಟಾಪ್ ಸ್ಟೋರ್ ನಲ್ಲಿ ನೆಕ್ಸ್ಟ್ ಬಂದು Lenovo ದಲ್ಲಿ ಅಪ್ಗ್ರೇಡೆಡ್ ವರ್ಷನ್ ಸೊ i7 7th ಜನರೇಷನ್ 16GB RAM 512GB SSD ಬರುತ್ತೆ 14 ಇಂಚಸ್ 360 ಡಿಗ್ರಿ ಲ್ಯಾಪ್ಟಾಪ್ ಇದು ಇದರದು ಪ್ರೈಸ್ ಬಂದು 33990 ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್ ಇದು ಇದು ಕೂಡ ಕನ್ವರ್ಟಬಲ್ ಲ್ಯಾಪ್ಟಾಪ್ ಇದು ಕನ್ವರ್ಟಬಲ್ ವಿತ್ ಪೆನ್ ಬರುತ್ತೆ ಇದು ಇದರಲ್ಲಿ ಒಂದು ಸ್ಟೈಲಸ್ ಪೆನ್ ಬರುತ್ತೆ ಸ್ಟೈಲಸ್ ಬರುತ್ತೆ ಇದರೊಟ್ಟಿಗೆ ಸೊ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ರ ಅಥವಾ ಕ್ಯಾಡ್ ನಂತಹ ವರ್ಕ್ ನ ಇನಿಷಿಯಲ್ ಅಲ್ಲಿ ಮಾಡ್ತಾ ಇದೀರಾ ಅಂದ್ರೆ ನಿಮ್ಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಸ್ಟೈಲಸ್ ನ ನೀವು ನೋಡಬಹುದು ನೋಡಿ ಇದು ಸ್ಟೈಲಸ್ ಇದನ್ನ ಇಟ್ಕೊಂಡು ನೀವು 360 ಕನ್ವರ್ಟ್ ಮಾಡ್ಕೊಂಡು ಆಸ್ ಎ ಟ್ಯಾಬ್ ಡಿಸೈನಿಂಗ್ ಕೂಡ ಇದನ್ನ ಯೂಸ್ ಮಾಡಬಹುದು ಇನ್ನು ಇದರದ್ದು ಸ್ಪೆಸಿಫಿಕೇಶನ್ ಒಂದ್ಸರಿ ನೋಡ್ಬಿಡಿ Lenovo ThinkPad X1 ಯೋಗಾ ಸೀರೀಸ್ ಇದು Lenovo ದಲ್ಲಿ ThinkPad ಯೋಗಾ ಸೀರೀಸ್ ಆಗ್ಲಿಂದ ಆಗ್ಲೇ ಹೇಳಿದಾಗೆ ತುಂಬಾ ಜನ ಹುಡುಕುವಂತಹ ಮಾಡೆಲ್ ಗಳಿವು ಇಂಟೆಲ್ ಕೋರ್ i7 ಪ್ರೊಸೆಸರ್ ಬರುತ್ತೆ 7th ಜನರೇಷನ್ ಲ್ಯಾಪ್ಟಾಪ್ ಇದು 16GB RAM 512GB SSD ಜೊತೆ ಸಿಗುತ್ತಾ ಇದೆ ಓನ್ಲಿ 33990 ರೂಪೀಸ್ ವಿತ್ 3 ಮಂತ್ಸ್ ಆಫ್ ವಾರಂಟಿ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನಾವು ನೆಕ್ಸ್ಟ್ ಬಂದು Lenovo T470 ಇದು ಇದರಲ್ಲಿ ಬಂದು ನಿಮಗೆ i5 6th ಜನರೇಷನ್ 8GB RAM 256GB SSD ಬರುತ್ತೆ ಸೊ 19990 ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್ 19990 ಗೆಲ್ಲ ನಮಗೆ Lenovo ThinkPad ಸಿಗ್ತಾ ಇದೆ ವಾವ್ ಸರ್ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನೆಕ್ಸ್ಟ್ ಡೆಲ್ ಡೆಲ್ ಹೋಗೋಣ ಡೆಲ್ ನ ಮಾಡೆಲ್ ಡೆಲ್ ನ ಸಾಕಷ್ಟು ರಿಪಬ್ಲಿಷ್ ಲ್ಯಾಪ್ಟಾಪ್ ಗಳು ಇದೆ ಸ್ನೇಹಿತರೆ ನೋಡಬಹುದು ಸೊ ಫಸ್ಟ್ ಒನ್ ಏನು ನೋಡ್ತಾ ಇದೀವಿ ಸರ್ ಡೆಲ್ ಬಂದು ನಿಮಗೆ i5 2nd ಜನರೇಷನ್ ಬರುತ್ತೆ 4GB RAM 320GB ಹಾರ್ಡ್ ಡಿಸ್ಕ್ ಇದರದ ಪ್ರೈಸ್ ಬಂದು ನಿಮಗೆ 12990 ಇಂದ ಬರುತ್ತೆ 12990 ಗೆಲ್ಲ ಸಿಗ್ತಾ ಇದೆ ಇದರದು ಕಾನ್ಫಿಗರೇಷನ್ ನೀವೇ ನೋಡಬಹುದು ಡೆಲ್ ಲ್ಯಾಟಿಟ್ಯೂಡ್ E6420 ಇದರಲ್ಲಿ ನಿಮಗೆ i5 ಪ್ರೊಸೆಸರ್ ಬರ್ತಾ ಇದೆ 2nd ಜನರೇಷನ್ ಲ್ಯಾಪ್ಟಾಪ್ ಇದು 4GB RAM ಬರ್ತಾ ಇದೆ 320GB ಹಾರ್ಡ್ ಡಿಸ್ಕ್ ಸಿಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ಯಾವ್ದು ನೋಡ್ತಾ ಇದೀವಿ ನಾವು ಡೆಲ್ ಲ್ಯಾಟಿಟ್ಯೂಡ್ 3380 ಆ ಮಾಡೆಲ್ ನಂಬರ್ ಇದು ಇದು ಬಂದು 8GB RAM 256GB SSD ಬರುತ್ತೆ i5 7th ಜನರೇಷನ್ ಕಾನ್ಫಿಗರೇಷನ್ ಇದು ಇದರದ ಪ್ರೈಸ್ ಬಂದು 21990 ಗೆ ನಿಮಗೆ ಡೆಲ್ ಲ್ಯಾಟಿಟ್ಯೂಡ್ 3380 ಸಿಗ್ತಾ ಇದೆ ವಿತ್ 3 ಮಂತ್ಸ್ ಆಫ್ ಅಶೋರ್ಡ್ ವಾರಂಟಿ ಬೈ ಲ್ಯಾಪ್ಟಾಪ್ ನೆಕ್ಸ್ಟ್ ಯಾವ ಬ್ರೋ ಇದನ್ನ ನೋಡ್ತಾ ಇದೀವಿ ನಾವು ಡೆಲ್ ಲ್ಯಾಟಿಟ್ಯೂಡ್ 7250 i7 5th ಜನರೇಷನ್ 8GB RAM 256GB SSD ಇದರದ ಕಾಸ್ಟ್ ಬಂದು 20990 ಇಂದ ಸ್ಟಾರ್ಟ್ ಪ್ರೈಸ್ ಇದೆ 20990 ಗೆಲ್ಲ ನಿಮಗೆ ಡೆಲ್ ಲ್ಯಾಟಿಟ್ಯೂಡ್ 7250 ಸಿಗ್ತಾ ಇದೆ ಇದು i7 ಪ್ರೊಸೆಸರ್ ಇದೆ 5th ಜನರೇಷನ್ ಲ್ಯಾಪ್ಟಾಪ್ ಇದು 8GB RAM ಇದೆ 256GB SSD ಇದೆ RAM ಮತ್ತು SSD ನ ಅಪ್ಗ್ರೇಡ್ ಕೂಡ ಮಾಡಬಹುದು ಸ್ನೇಹಿತರೆ ಇಲ್ಲಿ ನಿಮಗೆ 3 ಮಂತ್ಸ್ ಆಫ್ ವಾರಂಟಿ ಸಿಗ್ತಾ ಇದೆ ಓನ್ಲಿ 20990 ರೂಪೀಸ್ ಗೆ
ಸ್ನೇಹಿತರೆ ಕಂಡೀಷನ್ ನೋಡಬಹುದು ತುಂಬಾ ಚೆನ್ನಾಗಿದೆ ಲ್ಯಾಪ್ಟಾಪ್ ಸೋ ನೆಕ್ಸ್ಟ್ ಯಾವುದನ್ನ ನೋಡ್ತಾ ಇದೀವಿ ನಾವು ಬಂದ ಡೆಲ್ ಲ್ಯಾಟಿಟ್ಯೂಡ್ 7490 ಇಂಟೆಲ್ ಕೋರ್ i5 8th ಜನರೇಷನ್ 16 ಜಿಬಿ ರ್ಯಾಮ್ 512 ಜಿಬಿ ಎಸ್ಎಸ್ಡಿ ಬರುತ್ತೆ 24990 ಗೆ ಈ ಪ್ರೈಸ್ 24,990 ಗೆಲ್ಲ ಸಿಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಇದು ನೋಡಬಹುದು ನೀವು 16 ಜಿಬಿ ರ್ಯಾಮ್ ಬರ್ತಾ ಇದೆ 512 ಜಿಬಿ ಎಸ್ಎಸ್ಡಿ ಬರ್ತಾ ಇದೆ ಇದು ಕೇವಲ 24,990 ಗೆ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ನಿಮ್ಮಲ್ಲಿ ಸಾಕಷ್ಟು ಜನ ಇನ್ಸ್ಟಾದಲ್ಲಿ ಕೂಡ ಕೇಳಿದ್ರಿ ಇದು ಪರ್ಟಿಕ್ಯುಲರ್ ಆಗಿ 7490 ಇದೆ ಪರ್ಟಿಕ್ಯುಲರ್ ಆಗಿ ಇದೆ ಕಾನ್ಫಿಗರೇಷನ್ ಅಲ್ಲಿ ಇದೆಯಾ ಅಂತ ಹೌದು ಇದೆ ಕಾನ್ಫಿಗರೇಷನ್ ಅಲ್ಲಿ ನೀವೇನ್ ಕೇಳಿದ್ರಿ ಅದೇ ಪ್ರೈಸ್ ಅಲ್ಲಿ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ನಲ್ಲಿ ಈ ಲ್ಯಾಪ್ಟಾಪ್ ಅವೈಲೇಬಲ್ ಇದೆ ಇದೆ ಸರ್ ನೆಕ್ಸ್ಟ್ ಯಾವುದು ನೋಡ್ತಾ ಇದೀವಿ ನೆಕ್ಸ್ಟ್ ಲ್ಯಾಟಿಟ್ಯೂಡ್ 5290 2 in 1 ಇದು 2 in 1 ಲ್ಯಾಪ್ಟಾಪ್ ಇದೆ ಅಲ್ವಾ i7 8th ಜನರೇಷನ್ 16 ಜಿಬಿ ರ್ಯಾಮ್ 512 ಜಿಬಿ ಎಸ್ಎಸ್ಡಿ 12.5 ಇಂಚ್ ಸ್ಕ್ರೀನ್ ಇದರದ ಕಾಸ್ಟ್ ಬಂದು 40990 ಗೆ ಸ್ಟಾರ್ಟ್ ಆಗುತ್ತೆ 40990 ಗೆ ನಮಗೆ ಸಿಗ್ತಾ ಇದೆ ಸೋ ಇದು ಬಂದು ಡಿಟ್ಯಾಚಬಲ್ ಕೀಬೋರ್ಡ್ ಇದನ್ನ ಬಂದು ಡಿಟ್ಯಾಚ್ ಕೂಡ ಮಾಡ್ಕೊಳ್ಳಬಹುದು ಓಕೆ ಡಿಟ್ಯಾಚಬಲ್ ಕೀಬೋರ್ಡ್ ಬರ್ತಾ ಇದೆ ಮ್ಯಾಗ್ನೆಟಿಕ್ ಕೀಬೋರ್ಡ್ ಬರುತ್ತೆ ಇದರ ಜೊತೆ ನೋಡಬಹುದು ಸೋ ಈ ತರ ಒಂದು ಡಿಟ್ಯಾಚಬಲ್ ಕೀಬೋರ್ಡ್ ಬರುತ್ತೆ ಆಪ್ಷನಲ್ ಆಗಿ ಇಟ್ಕೊಳ್ಳಬಹುದು ಕೀಬೋರ್ಡ್ ನ ಇದನ್ನ ನೀವು ಟ್ಯಾಬ್ ತರ ಅಥವಾ ಒಂದು ಸ್ಕ್ರೀನ್ ಈ ತರನು ಯೂಸ್ ಮಾಡಬಹುದು ಡೈರೆಕ್ಟ್ ಆಗಿ ಟ್ಯಾಬ್ ತರನು ಯೂಸ್ ಮಾಡಬಹುದು ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ನೀವು ಆರಾಮಾಗಿ ಇದನ್ನ ಈ ತರ ಯೂಸ್ ಮಾಡಬಹುದು ಇದರ ಕಾನ್ಫಿಗರೇಷನ್ ನ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ ಡೆಲ್ ಲ್ಯಾಟಿಟ್ಯೂಡ್ 5290 2 in 1 ಲ್ಯಾಪ್ಟಾಪ್ ಇದು ಇಂಟೆಲ್ ಕೋರ್ i7 ಪ್ರೊಸೆಸರ್ ಸಿಗ್ತಾ ಇದೆ 8th ಜನರೇಷನ್ ನ ಲ್ಯಾಪ್ಟಾಪ್ ಇದು 16 ಜಿಬಿ ರ್ಯಾಮ್ ಸಿಗ್ತಾ ಇದೆ 512 ಜಿಬಿ ಎಸ್ಎಸ್ಡಿ ಸಿಗ್ತಾ ಇದೆ ಇಂಟೆಲ್ ಎಚ್ಡಿ ಗ್ರಾಫಿಕ್ಸ್ ಇದೆ 12.5 ಇಂಚಸ್ ನ ಸ್ಕ್ರೀನ್ ಕೂಡ ಸಿಗ್ತಾ ಇದೆ ಸ್ನೇಹಿತರೆ 40,990 ಗೆಲ್ಲ ಈ ಲ್ಯಾಪ್ಟಾಪ್ ಅಂದ್ರೆ ಈ ತರ ತುಂಬಾ ಅಡ್ವಾನ್ಸ್ಡ್ ಆಗಿರುವಂತಹ ಲ್ಯಾಪ್ಟಾಪ್ ಗಳು ಕೂಡ ನಿಮಗೆ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ನಲ್ಲಿ ಸಿಗುತ್ತೆ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ನಲ್ಲಿ ಸಿಗುವಂತಹ ಎಲ್ಲಾ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಗಳು ಕಾರ್ಪೊರೇಟ್ ಯೂಸ್ ಲ್ಯಾಪ್ಟಾಪ್ ಗಳು ಕಾರ್ಪೊರೇಟ್ ಯೂಸ್ ಲ್ಯಾಪ್ಟಾಪ್ ಗಳನ್ನ ನಾವು ಕಾರ್ಪೊರೇಟ್ ಕಂಪನಿಗಳಿಂದ ಬಲ್ಕ್ ಆಗಿ ಪರ್ಚೇಸ್ ಮಾಡಿ ಅವುಗಳನ್ನು ರಿನ್ಯೂಡ್ ಮಾಡಿ ನಿಮಗೋಸ್ಕರ ಕೊಡ್ತೀವಿ ಇವುಗಳು ಸಿಂಗಲ್ ಪರ್ಸನ್ ಯೂಸ್ಡ್ ಅಥವಾ ಇಂಡಿವಿಜುವಲ್ ಆಗಿ ಯಾರು ಯೂಸ್ ಮಾಡಿರುವಂತಹ ಲ್ಯಾಪ್ಟಾಪ್ ಗಳಲ್ಲ ಹೈ ಎಂಡ್ ಕಾರ್ಪೊರೇಟ್ ಲ್ಯಾಪ್ಟಾಪ್ ಗಳು ಸರ್ ನೆಕ್ಸ್ಟ್ ಯಾವ್ದು ನೋಡ್ತಾ ಇದೀವಿ ಬಂದ ಡೆಲ್ ಲ್ಯಾಟಿಟ್ಯೂಡ್ 5330 2 in 1 ಇದು ಓಕೆ ಇದು 2 in 1 ಲ್ಯಾಪ್ಟಾಪ್ ಅಲ್ಲ 57 8th ಜನರೇಷನ್ 16 ಜಿಬಿ ರ್ಯಾಮ್ 512 ಜಿಬಿ ಎಸ್ಎಸ್ಡಿ 13.3 ಫುಲ್ ಎಚ್ಡಿ ಸ್ಕ್ರೀನ್ ಬರುತ್ತೆ ಇದರಲ್ಲಿ ಇದರದ ಕಾಸ್ಟ್ ಬಂದು 39990 ಗೆ 39,990 ರುಪೀಸ್ ಗೆ ನಿಮಗೆ ಒಳ್ಳೆಯ ಕಾನ್ಫಿಗರೇಷನ್ ಅಲ್ಲಿ i7 ಪ್ರೊಸೆಸರ್ 8th ಜನರೇಷನ್ ಲ್ಯಾಪ್ಟಾಪ್ ಬರ್ತಾ ಇದೆ ಸ್ನೇಹಿತರೆ ಇದರ ಜೊತೆ ನಿಮಗೆ 3 ಮಂತ್ಸ್ ಆಫ್ ವಾರಂಟಿ ಕೂಡ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಕಡೆಯಿಂದ ಬರ್ತಾ ಇದೆ ಸರ್ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನೆಕ್ಸ್ಟ್ ಬಂದು ಆಪಲ್ ಮ್ಯಾಕ್ಬುಕ್ ಪ್ರೋ ಆಪಲ್ ಮ್ಯಾಕ್ಬುಕ್ ಪ್ರೋ ಕೂಡ ಇದೆಯಾ ನಮ್ಮ ಹತ್ರ ಪ್ರೋ ನೋಡಿ ಸರ್ ಸೋ ಇದರದ ಕಾಸ್ಟ್ ಐಪ್ಯಾಡ್ ಮ್ಯಾಕ್ಬುಕ್ ಪ್ರೋ A1278 ಮಾಡೆಲ್ ನಂಬರ್ ಇದರದ ಕಾನ್ಫಿಗರೇಷನ್ ಬಂದು i5 3rd ಜನರೇಷನ್ 8 ಜಿಬಿ ರ್ಯಾಮ್ 500 ಜಿಬಿ ಹಾರ್ಡ್ ಡಿಸ್ಕ್ ಅಥವಾ ಇಲ್ಲಾಂದ್ರೆ 256 ಜಿಬಿ ಎಸ್ಎಸ್ಡಿ ಬರುತ್ತೆ ಇದರದ ಕಾಸ್ಟ್ ಬಂದು 19,990 ಗೆಲ್ಲ ನಿಮಗೆ ಆಪಲ್ ಮ್ಯಾಕ್ಬುಕ್ ಪ್ರೋ ಸಿಗ್ತಾ ಇದೆ ಸ್ನೇಹಿತರೆ ಆಪಲ್ ಇಟ್ಕೊಳ್ಳೋದೇ ಒಂಥರ ಟ್ರೆಂಡ್ ತರ ಅಂತ ಹೇಳ್ಬೋದು ಹಾಗಿರುವಾಗ ನಿಮಗೆ ಓನ್ಲಿ 19,990 ಗೆ ಆಪಲ್ ಮ್ಯಾಕ್ಬುಕ್ ಪ್ರೋ ಸಿಗ್ತಾ ಇದೆ ನೀವು ಹಿಂದ್ಗಡೆ ಆಪಲ್ ನ ಲೋಗೋ ಕೂಡ ನೋಡ್ಬೋದು ಸೊ ಒಳ್ಳೆಯ ಕಂಡೀಷನ್ ಇರುವಂತಹ ಲ್ಯಾಪ್ಟಾಪ್ ನಿಮಗೆ ಆಪಲ್ ಮ್ಯಾಕ್ಬುಕ್ ಪ್ರೋ A1278 ನಿಮಗೆ ಸಿಗ್ತಾ ಇದೆ ಓಕೆ ಸರ್ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನೆಕ್ಸ್ಟ್ ಬಂದು ನಮ್ಮ ಹತ್ರ ಆಕ್ಸೆಸರೀಸ್ ಇದೆ ಪ್ಲಸ್ ನ್ಯೂ ಲ್ಯಾಪ್ಟಾಪ್ಸ್ ಎರಡು ಇದೆ ನಮ್ಮ ನ್ಯೂ ಲ್ಯಾಪ್ಟಾಪ್ಸ್ ಇದೆಯಾ ಸರ್ ನ್ಯೂ ಲ್ಯಾಪ್ಟಾಪ್ಸ್ ಇದೆ ಯಾವ್ಯಾವ್ದು ಇದೆ ಸರ್ ನ್ಯೂ ಲ್ಯಾಪ್ ಡೆಲ್ ಎನ್ ಎಚ್ ಪಿ ಇದೆ ಡೆಲ್ ಎನ್ ಎಚ್ ಪಿ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಬ್ರ್ಯಾಂಡ್ ಗಳಿದೆ ಬಟ್ ಯಾರಾದ್ರೂ ಬಂದು ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಬೇಕು ಅಂದ್ರೆ ಅರೇಂಜ್ ಮಾಡಿ ಕೊಡ್ತೀವಿ ಅರೇಂಜ್ ಮಾಡಿ ಕೊಡ್ತೀವಿ ಅರೇಂಜ್ ಮಾಡಿ ಕೊಡ್ತೀರಾ ಅಲ್ವಾ ಸರ್ ಸರ್ ಒಂದು ಲ್ಯಾಪ್ಟಾಪ್ ಇವಾಗ ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಸ್ಟೋರ್ ಗೆ ಬಂದು ಯಾವುದೇ ಅಪ್ಗ್ರೇಡೇಷನ್ ನ ಕೇಳಿದ್ರೆ ಸರ್ವಿಸ್ ಸೆಂಟರ್ ಕೂಡ ಇದೆ ನಮ್ಮ ಹತ್ರ ಸರ್ವಿಸ್ ಸೆಂಟರ್ ನೋಡ್ಕೊಂಡು ಬಂದ್ಬಿಡೋಣ ಸರ್ ಸರ್ವಿಸ್ ಸೆಂಟರ್ ನ ಸೋ ಇದೆ ನಮ್ಮ ಸರ್ವಿಸ್ ಸೆಂಟರ್ ಇಲ್ಲಿ ಸರ್ವಿಸ್ ಅವೈಲೇಬಲ್ ಇದೆ ಅಲ್ವಾ ಸರ್ವಿಸ್ ಆಗಿರುವಂತಹ ಲ್ಯಾಪ್ಟಾಪ್ ಗಳನ್ನೆಲ್ಲ ಇಲ್ಲಿ ಇರ್ತೀರಾ ಸರ್ವಿಸ್ ಆಗಿರೋ ಲ್ಯಾಪ್ಟಾಪ್ಸ್ ಪ್ಲಸ್ ಸರ್ವಿಸ್ ಆಗ್ತಾ ಇರೋ ಲ್ಯಾಪ್ಟಾಪ್ಸ್ ಸರ್ವಿಸ್ ಗೆ ಬಂದಿರುವಂತಹ ಲ್ಯಾಪ್ಟಾಪ್ ಗಳನ್ನ ಇಲ್ಲಿ ಇಡಲಾಗುತ್ತೆ ಅಲ್ವಾ ಸೊ ಇಲ್ಲಿ ಸರ್ವಿಸ್ ಸಿಗ್ತಾ ಇದೆ ಸ್ನೇಹಿತರೆ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ನಲ್ಲಿ ನಿಮಗೆ ಎಲ್ಲಾ ತರ ಲ್ಯಾಪ್ಟಾಪ್ ಗಳಿಗೂ ಸರ್ವಿಸ್ ಅವೈಲೇಬಲ್ ಇದೆ ಸರ್ವಿಸ್ ಗಾಗಿ ಸಾಕಷ್ಟು ಲ್ಯಾಪ್ಟಾಪ್ ಗಳು ಬಂದಿದೆ ಸರ್ ಇಲ್ಲಿ ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ ಲ್ಯಾಪ್ಟಾಪ್ ಗಳ ಸರ್ವಿಸ್ ಗೆ ಬಂದ್ರೆ ಎಷ್ಟು ಹೊತ್ತು ಬೇಕಾಗುತ್ತೆ ಸೊ ಮೈನರ್ ಇಶ್ಯೂಸ್ ಇದ್ರೆ ವಿತ್ ಇನ್ ಅವರ್ಸ್ ಅವರ್ಸ್ ಅಲ್ಲಿ ಸರ್ವಿಸ್ ಮಾಡಿ ಕೊಡ್ತೀವಿ ಮೇಜರ್ ಇಶ್ಯೂ ಇದ್ರೆ ಒನ್ ಡೇ ಟೈಮ್ ತಗೊಳ್ತೀವಿ ಒನ್ ಡೇ ಟೈಮ್ ಒನ್ ಆರ್ ಟೂ ಡೇಸ್ ಅಲ್ಲಿ ಎಂತ ಮೇಜರ್ ಇಶ್ಯೂ ಇದ್ರು ಕೂಡ ಕ್ಲಿಯರ್ ಮಾಡಿ ಕೊಡ್ತೀರಾ ಅಲ್ವಾ ಸರ್ ಓಕೆ ದಿನೇಶ್ ಸರ್ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ನಲ್ಲಿ ಯಾರು ಯಾವುದೇ ರೀಪಬ್ಲಿಷನ್ ಲ್ಯಾಪ್ಟಾಪ್ ತಗೊಂಡು ಅದ್ರ ಜೊತೆ ಏನೇನ್ ಸಿಗುತ್ತೆ ಸರ್ ಅದ್ರ ಜೊತೆ ಕಂಪಲ್ಸರಿ ಅಡಾಪ್ಟರ್ ಬಂದ್ಬಿಡುತ್ತೆ ಸೊ ನಿಮ್ಗೆ ಅಡಾಪ್ಟರ್ ಕಂಪಲ್ಸರಿ ಬರುತ್ತೆ ಸೊ ಕಾಂಪ್ಲಿಮೆಂಟರಿ ಆಗಿ ನಿಮ್ಗೆ ವೈರ್ಲೆಸ್ ಮೌಸ್ ಬರುತ್ತೆ ಒಂದು ನಮ್ಗೆ ಮೌಸ್ ಬೇಕಾಗಿಲ್ಲ ನಮ್ಗೆ ಬೇರೆ ಏನಾದ್ರು ಆಪ್ಷನ್ ಇದೆ ಅಂದ್ರೆ 32 GB ಪೆನ್ ಡ್ರೈವ್ ಬರುತ್ತೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಸಿಗುತ್ತೆ ಓಕೆ ನೆಕ್ಸ್ಟ್ ಸೊ ನೆಕ್ಸ್ಟ್ ಬಂದು ನಿಮ್ಗೆ
ಬ್ಯಾಗ್ ಕೇಸ್ ಅವರ ಆಂಟಿವೈರಸ್ ಇದೆ ಇದು ಎರಡರಲ್ಲಿ ಯಾವುದೋ ಒಂದು ನಿಮಗೆ ಬರುತ್ತೆ ಓಕೆ ಯಾರತ್ರ ಬ್ಯಾಗ್ ಇದೆ ಅವರು ಆಂಟಿವೈರಸ್ ತಕೋಬಹುದು ಯಾರಿಗೆ ಆಂಟಿವೈರಸ್ ಬೇಡ ಬ್ಯಾಗ್ ಬೇಕು ಅವರು ಬ್ಯಾಗ್ ತಕೋಬಹುದು ಸ್ನೇಹಿತರೆ ನೋಡಿ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ನಲ್ಲಿ ನೀವು ಒಂದು ರೀಪಬ್ಲಿಷ್ಡ್ ಲ್ಯಾಪ್ಟಾಪ್ ತಕೋದಿರಾ ಅಂದ್ರೆ ಯಾವ ಲ್ಯಾಪ್ಟಾಪ್ ಅಂತ ತಗೊಳ್ತೀರಾ ಅದೇ ಕಂಪನಿಯ ಅಡಾಪ್ಟರ್ ಸಿಗುತ್ತೆ ನಿಮಗೆ ನೋಡಬಹುದು ಇಲ್ಲಿ ಡೆಲ್ ದು ತಕೊಂಡ್ರೆ ಡೆಲ್ ದೇ ಸಿಗುತ್ತೆ ಲೆನೋವೋ ತಕೊಂಡ್ರೆ ಲೆನೋವೋ ದೇ ಸಿಗುತ್ತೆ ಅದೇ ಕಂಪನಿಯ ಒರಿಜಿನಲ್ ಅಡಾಪ್ಟರ್ ಸಿಗುತ್ತೆ ಇನ್ನು ಕಾಂಪ್ಲಿಮೆಂಟ್ ಆಗಿ ನಿಮಗೆ ವೈರ್ಲೆಸ್ ಮೌಸ್ ಸಿಗುತ್ತೆ ವೈರ್ಲೆಸ್ ಮೌಸ್ ಬೇಡ ನನ್ನತ್ರ ಆಲ್ರೆಡಿ ಮೌಸ್ ಇದೆ ಅನ್ನೋರಿಗೆ ನಿಮಗೆ ಒಂದು ಪೆನ್ ಡ್ರೈವ್ ಸಿಗುತ್ತೆ ಇವೆರಡರಲ್ಲಿ ಯಾವುದರ ಒಂದನ್ನ ಆಪ್ಷನ್ ಆಗಿ ತಗೊಳ್ಳಬಹುದು ಇನ್ನು ಬ್ಯಾಗ್ ಸಿಗುತ್ತೆ ಬ್ಯಾಗ್ ಇದೆ ನನ್ನತ್ರ ಅನ್ನೋರಿಗೆ ನಿಮಗೆ ಆಂಟಿ ವೈರಸ್ ಸಿಗುತ್ತೆ ಆಂಟಿ ವೈರಸ್ ಬೇಡ ನನಗೆ ಬ್ಯಾಗ್ ಇರಲಿ ಅನ್ನೋರಿಗೆ ಬ್ಯಾಗ್ ಸಿಗುತ್ತೆ ಇಷ್ಟು ಕಾಂಪ್ಲಿಮೆಂಟರಿ ಆಗಿ ನಿಮಗೆ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ನಲ್ಲಿ ರೀಫರ್ಬ್ಲಿಷ್ಡ್ ಲ್ಯಾಪ್ಟಾಪ್ ಗಳ ಜೊತೆ ಸಿಗುತ್ತೆ ಸೊ ದಿನೇಶ್ ಸರ್ ಇಷ್ಟೊತ್ತು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಸೊ ಸ್ನೇಹಿತರೆ ಇಷ್ಟು ಮಾತ್ರ ಅಲ್ಲ ನೀವು ನಿಮ್ಮಲ್ಲಿ ಯಾರಾದರೂ ನಿಮ್ಮ ಹತ್ರದ ನಿಯರೆಸ್ಟ್ ಲ್ಯಾಪ್ಟಾಪ್ ಸ್ಟೋರ್ ಗೆ ವಿಸಿಟ್ ಮಾಡಿ ಅಲ್ಲಿ ವಾಕ್ ಇನ್ ಆಗಿ ಗೂಗಲ್ ರಿವ್ಯೂ ಕೊಟ್ರೆ 1% 1 ಮೌಸ್ ಒಂದು ವೈರ್ಡ್ ಮೌಸ್ ನ ಕೊಡಲಾಗುತ್ತೆ ನೀವು ಅಲ್ಲೇ ಬರಬೇಕು ಗೂಗಲ್ ರಿವ್ಯೂ ಕೊಡಬೇಕು ಅದನ್ನ ತೋರಿಸಬೇಕು ನಮ್ಮ ಶಾಪ್ ನ ಎಕ್ಸಿಕ್ಯೂಟಿವ್ ಯಾರಿದ್ದಾರೆ ಅವರು ನಿಮಗೆ ಒಂದು ವೈರ್ಡ್ ಮೌಸ್ ಅನ್ನು ಕೂಡ ಕೊಡ್ತಾರೆ ಆಸ್ ಎ ಕಾಂಪ್ಲಿಮೆಂಟ್ ಫಾರ್ 1% 1 ರಿವ್ಯೂ 1 ಮೌಸ್ ಮಾರ್ಚ್ ಅಲ್ಲಿ ವಿಮೆನ್ಸ್ ಡೇ ಬರ್ತಾ ಇದೆ ಮಾರ್ಚ್ 1st ಇಂದ 15 ವರೆಗೆ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ಯಾರೇ ವಿಮೆನ್ಸ್ ಬಂದು ಯಾವುದೇ ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಿದ್ರು ಯಾವುದೇ ಸರ್ವಿಸಸ್ ನ ತಗೊಂಡ್ರು ಅದ್ರ ಮೇಲೆ ಅಪ್ ಟು 10% ಡಿಸ್ಕೌಂಟ್ ಸಿಗುತ್ತೆ ಸೊ ಫ್ರೆಂಡ್ಸ್ ನೋಡ್ಕೊಂಡ್ ಬಂದ್ರಲ್ಲ ನಮ್ಮ ವೈಟ್ ಫೀಲ್ಡ್ ಶಾಪ್ ಅಲ್ಲಿ ಇರುವಂತಹ ರೀಫರ್ಬ್ಲಿಷ್ಡ್ ಲ್ಯಾಪ್ಟಾಪ್ ಗಳನ್ನ ನಿಮ್ಗೆ ಯಾವುದೇ ರೀಫರ್ಬ್ಲಿಷ್ಡ್ ಲ್ಯಾಪ್ಟಾಪ್ ಬೇಕು ಅಂದ್ರೆ ನೀವು ನಿಮ್ಮ ನಿಯರೆಸ್ಟ್ ಲ್ಯಾಪ್ಟಾಪ್ ಸ್ಟೋರ್ ಗೆ ವಿಸಿಟ್ ಮಾಡಬಹುದು ನೀವು ಬೆಂಗಳೂರಲ್ಲೋ ಚೆನ್ನೈಯಲ್ಲೋ ಹೈದರಾಬಾದಲ್ಲೋ ಪುಣೆದಲ್ಲೋ ಮುಂಬೈಯಲ್ಲೋ ಇದ್ರೆ ನೀವು ನಿಮ್ಮ ನಿಯರೆಸ್ಟ್ ಲ್ಯಾಪ್ಟಾಪ್ ಸ್ಟೋರ್ ನ ವಿಸಿಟ್ ಮಾಡಬಹುದು ಅಥವಾ ನೀವು ಬೇರೆ ಕಡೆ ಇರ್ತೀರಾ ಅಂದ್ರೆ ನೀವು ವೆಬ್ಸೈಟ್ ಅಲ್ಲೂ ಕೂಡ ನಮ್ಮ ರೀಫರ್ಬ್ಲಿಷ್ಡ್ ಲ್ಯಾಪ್ಟಾಪ್ ಗಳನ್ನ ಪರ್ಚೇಸ್ ಮಾಡಬಹುದು ನಮ್ಮ ವೆಬ್ಸೈಟ್ ಐಡಿ ಬಂದು www.laptopstoreindia.com ನೀವು ಅಲ್ಲಿಗೆ ವಿಸಿಟ್ ಮಾಡಿ ನಿಮಗೆ ಬೇಕಾದಂತಹ ರೀಫರ್ಬ್ಲಿಷ್ಡ್ ಲ್ಯಾಪ್ಟಾಪ್ ಗಳನ್ನ ಪರ್ಚೇಸ್ ಮಾಡಬಹುದು ನಿಮಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಹೌದು ಸ್ನೇಹಿತರೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಅಷ್ಟೇ ಅಲ್ಲ ಯಾವುದೇ ರೀಫರ್ಬ್ಲಿಷ್ಡ್ ಲ್ಯಾಪ್ಟಾಪ್ ತಗೊಳ್ಳಿ ನಿಮಗೆ ಬೇಕಾದಂತಹ ಸಾಕಷ್ಟು ಗಿಫ್ಟ್ ಗಳನ್ನ ಆಗ್ಲೇ ದಿನೇಶ್ ತೋರಿಸಿದ್ರಲ್ಲ ಸಾಕಷ್ಟು ಕಾಂಪ್ಲಿಮೆಂಟರಿ ಗಿಫ್ಟ್ ಗಳು ಕೂಡ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ಸಿಗುತ್ತೆ ಸೊ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ನಿಯರೆಸ್ಟ್ ಲ್ಯಾಪ್ಟಾಪ್ ಸ್ಟೋರ್ ಗೆ ವಿಸಿಟ್ ಮಾಡಿ ಇಲ್ಲಿರುವಂತಹ ರೀಫರ್ಬ್ಲಿಷ್ಡ್ ಲ್ಯಾಪ್ಟಾಪ್ ಗಳನ್ನ ಟಚ್ ಅಂಡ್ ಫೀಲ್ ಮಾಡಿ ನಿಮ್ಗೆ ಯಾವ ರೀತಿಯ ಲ್ಯಾಪ್ಟಾಪ್ ಗಳು ಬೇಕು ಅಲ್ಲಿಂದ ಪರ್ಚೇಸ್ ಮಾಡಿ ಸೊ ಫ್ರೆಂಡ್ಸ್ ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ರೀಫರ್ಬ್ಲಿಷ್ಡ್ ಲ್ಯಾಪ್ಟಾಪ್ ಗಳಿರ್ಬೋದು ಕಡಿಮೆ ಬೆಲೆಯಲ್ಲಿ ಲ್ಯಾಪ್ಟಾಪ್ ಗಳು ಬೇಕಾಗುತ್ತೆ ಅಂತವ್ರ ಹತ್ರ ಈ ರೀತಿಯ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್